ವೈದ್ಯ ನಾರಾಯಣೋ ಹರಿ ಅಂತಾರೆ. ಆದರೆ ಇಲ್ಲೊಬ್ಬ ವೈದ್ಯ ನಿಜಕ್ಕೂ ಈ ಮಾತಿಗೆ ಅಕ್ಷರಶಃ ವಿರುದ್ಧವಾಗಿದ್ದಾನೆ. ಹಾವೇರಿ ಜಿಲ್ಲೆಯ ಹಾನಗಲ್ ಆಸ್ಪತ್ರೆ ವೈದ್ಯ ಹರೀಶ್ ರೋಗಿಗಳೊಂದಿಗೆ ಇನ್ನಿಲ್ಲದ ಕಿರಿಕಿರಿ ಮಾಡಿಕೊಳ್ತಾ ಇದ್ದಾರೆ. ಅಲ್ಲದೆ ದುಡ್ಡು ಪೀಕಲಿಂದೇ ಕಮಿಷನ್ ಕೊಡುವ ಖಾಸಗಿ ಆಸ್ಪತ್ರೆಗಳಿಗೆ ರೋಗಿಗಳನ್ನು ಸಾಗ ಹಾಕ್ತಾನೆ. ಹಾಗೆ ರೋಗಿಗಳಿಗೆ ಅವಾಚ್ಯ ಪದಗಳಿಂದ ನಿಂದಿಸುತ್ತಾನೆ. ಪ್ರಶ್ನಿಸೋದಕ್ಕೆ ಹೋದವರಿಗೆ ಏರುದನಿಯಲ್ಲಿ ಆವಾಸ್ ಹಾಕ್ತಾನೆ. ಅಲ್ಲದೆ ಅಪ್ಪಟ ರೌಡಿಯಂತೆ ವರ್ತಿಸೋ ಈತನಿಗೆ ರಾಜಕೀಯ ನಾಯಕರ ಬೆಂಬಲ ಹಾಗೂ ಹಣದ ಬಲ ಇದೆಯಂತೆ. ಹೀಗಾಗಿ ಈ ವೈದ್ಯನ ದರ್ಬಾರ್ಗೆ ಬ್ರೇಕ್ ಬೀಳ್ತಾ ಇಲ್ಲ. ಈತನ ವಿರುದ್ಧ ಆದಷ್ಟು ಅದೆಷ್ಟೋ ದೂರು ನೀಡಿದ್ರೂ ಕೂಡ ಯಾರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಆ ವೈದ್ಯ ರೋಗಿಗಳೊಂದಿಗೆ ನಡೆದುಕೊಳ್ಳುವ ರೀತಿಯ ಎಕ್ಸ್ಕ್ಲೂಸಿವ್ ದೃಶ್ಯ TV5ಗೆ ಸಿಕ್ಕಿದೆ. ನಾವು 3 ಗಂಟೆಗೆ ಹನಗಲಿ ಆಸ್ಪತ್ರೆಗೆ ಕರ್ಕೊಂಡ್ಬಂದಿವಿ ನಮ್ಮ ಮಿಸ್ಸಸ್ಗೆ. ಇವರು 6 ಗಂಟೆ ತನಕನೂ ಒಬ್ಬ ಇವರೇ ಬರಲಿಲ್ಲ. ಮೇಡಮ್, ಮೇನ್ ಮೇಡಮ್, ನರ್ಸ್ಗಳು ಎಲ್ಲ ಏನು ಹೇಳಿದರು, ಇಲ್ಲ ರೀ ಅವ್ರು ಬಂದು ನೋಡಲಿ ಆಮೇಲೆ ನಾವು ಚೆಕ್ ಮಾಡ್ತೇವೆ ಅಂತ ಹೇಳಿದರು. ಆನಂತರ ನಾವು ಎಲ್ಲರೂ, ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ಎಲ್ಲರೂ ಹೋಗಿ ಕರೆದ್ರು, ಒಬ್ಬರು ಸಹ ಬರಲಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಬಂದರು. ನಮ್ಮ ಫ್ರೆಂಡ್ ಬಂದು, ಏ ಬರ್ರಿ ಮೇಡಮ್ ಅಂದ ತಕ್ಷಣ ಬಂದರು. ಅವರು ಬಂದು ತಕ್ಷಣವೇ ಡಾಕ್ಟ್ರಿಗೆ ಫೋನ್ ಹಚ್ಕೊಂಡು ಹೋದರು. ಫೋನ್ ಹಚ್ಕೊಂಡು ಹೋಗಿ ಅವರು ಡಾಕ್ಟರ್ ಏನೇನೋ ಇಂಗ್ಲೀಷಲ್ಲಿ ಮಾತಾಡಿದರು. ಅವರು ಡಾಕ್ಟರ್ ಕರ್ಕೊಂಡೋಗಿ ನಮಗೆ ಫುಲ್ ಚಾರ್ಜ್ ಮಾಡಿದರು. ಏನಂತ ಅಂದರೆ ನೀವು ಅದು ಡಾಕ್ಟರ್ ಹರೀಶ್ ಮತ್ತು ಶೆಟ್ಟಿ ಅಂಥೇಳಿ ಮತ್ತೊಂದು ಡಾಕ್ಟರ್ ಇದ್ದಾರೆ, ಅವ್ರಿಗೆ ಕರೆದ್ರು ಫೋನಲ್ಲಿ. ಫೋನ್ ಮುಖಾಂತರ ಕರೆದು ನಮಗೆ ಅವರು ಒಂಥರ ರೌಡಿಸಮ್ಮೇ ಮಾಡಿಬಿಟ್ರು. ನಮ್ಮ ಮೇಲೆ ರೌಡಿಸಮ್ ಮಾಡಿ ನಮಗೆ ಅಲ್ಲಿ ಒಂದು ಕೋಣೆ ಒಳಗೆ ಹೋಗಿ ಕರ್ಕೊಂಡು